ಮೊದಲಿಗೆ ಭಗವಂತನ ಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಲಿದ್ದಾರೆ ನಮ್ಮ ಸಹಕಾರ್ಯ ಸದಸ್ಯರಾದ ಶ್ರೀಮತಿ ಪ್ರಮೀಳಾರವರು. ನವೀನ ಶ್ರೀಗಣ ನಾಥ ಗಜಾನನ ಮಂಗಳದಾಯಕವೋ, ನವೀನ ಶ್ರೀಗಣ ನಾಥ ಗಜಾನನ ಮಂಗಳದಾಯಕವೋ, ಮೂಷಿಕ ವಾಹನ ಮೋದಕ ಹಸ್ತ, ಮೂಷಿಕ ವಾಹನ ಮೋದಕ ಹಸ್ತ, ಪಾಶಾಂಕುಶಧರ ಪಾವನ ಮೂರುತಿ, ನವೀನ ಶ್ರೀಗಣ ನಾಥ ಗಜಾನನ ಮಂಗಳದಾಯಕವೋ. ಪ್ರಮೀಳಾ ಇವರಿಗೆ ಧನ್ಯವಾದಗಳು. ಬಂದಿರುವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಹಕಾರಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಸೌಂದರ್ಯ ರಮೇಶ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಇವರಿಗೆ ನಮ್ಮ ಸಹಕಾರಿಯ ಸದಸ್ಯರಾದ ಸೀತಾರಾಮ ಬಂಗೇರ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೀತಾರಾಮ ಬಂಗೇರ ಇವರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಇದರ ನಾಲ್ಕನೆಯ ವಾರ್ಷಿಕ ಸಾಮಾನ್ಯ ಸಭೆ. ಈ ಸಭೆಯಲ್ಲಿ ಸಭಾ ಕಲಾಪಕ್ಕೆ ಆರಂಭದಲ್ಲಿಯೇ ಈ ಪರಿಸರದ ಸಾಧಕರನ್ನು ಗುರುತಿಸುವಂತಹ, ಅವರನ್ನು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಾಮಾಜಿಕ ಜವಾಬ್ದಾರಿಯುಳ್ಳಂತಹ ಸಂಸ್ಥೆಯಾಗಿ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ಹಮ್ಮಿಕೊಂಡಿದೆ. ಕೇವಲ ಸಹಕಾರಿ ಸಂಸ್ಥೆಯಾಗಿ ತನ್ನ ವ್ಯವಹಾರಕ್ಕಷ್ಟೇ ಸೀಮಿತವಾಗದೆ ತನ್ನ ಪರಿಸರದ ಬಂಧುಗಳಿಗೆ, ಅದರಲ್ಲೂ ಸದಸ್ಯ ಬಂಧುಗಳಿಗೆ ವಿದ್ಯಾರ್ಥಿಯ ವೇತನ, ಆರ್ಥಿಕ ಸಹಕಾರ ಮುಂತಾದ ಸಾಮಾಜಿಕ ಕಳಕಳಿಯ ಜೊತೆ ಜೊತೆಗೆ ಒಂದು ಬಸ್ಸು ತಂಗುದಾಣ ಇತ್ಯಾದಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ವರ್ಷದಲ್ಲಿ ಈ ಪರಿಸರದಲ್ಲಿ ರಾಜ್ಯೋತ್ಸವ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಗಣ್ಯರ ಸಾಧಕರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ. ನಾನು ಮೊದಲಿಗೆ ಶ್ರೀಯುತ ಹರೇಕಳ ಹಾಜಬ್ಬ ಇವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ. ಹರೇಕಳ ಹಾಜಬ್ಬ ವಿಶೇಷವಾದ ಗುರುತಿಸಾದ ದೇಶದ ನಾಲ್ಕನೇ ಮಲ್ಲ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿನ ಅವರನ್ನು ಕೊಡ್ತಾಳು. ಅರ್ನ ಬಗ್ಗೆ ಅಂದಲ್ಲ ಹೆಚ್ಚ ಪನಡೊಂದಿಜ್ಜಿ ಗ್ರಾಮೀಣ ಪರಿಸರ ಅರ್ನ ಊರಡೊಂಜಲ್ಲಿಯ ಶಾಲೆ ಸುರು ಮನ್ಪಡು ಮನ್ಪಣ ಒಂಜಿ ಕನ ಆದಿತ್ತು. ಆಯ್ತು ಬೆರಿ ಪತ್ತಿನಕ್ಕೆ ಅರ್ನ ಒಂಜಿ ಕಾರು ತರೀನಿಕ್ಕೆ ಲೆಕ್ಕಜ್ಜಿ ಚಪ್ಪಲ್ ತರೀವಿ ನಿಂದು ಬನ್ಪ ಚಪ್ಪಲ್ ತರ ಜಾರ ಆ ಕಾಲೋಡು ಚಪ್ಪಲೇ ಬಾಡೊಂದಿಜ್ಜಾಳು. ಇತ್ತೆ ಮಾತೇರ್ನಲ್ಲ ಒತ್ತಾಯಕ್ಕೆ ಬಾಡ್ನಿ ಅಪ್ಪಗಲ ಆರು ಇಂಚನೆ ಇತ್ತೇರು ಇತ್ತೆಲ್ಲ ಆರು ಅಂಚನೆ ಉಳ್ಳೇರು ಆಂಡ ದೇಶ ಗುರುತಿಸಾದನು. ಅವಳೊಂಜಿ ನೀವು ಪಡ್ಪುಡು ಒಂಜಿ ಪೊರ್ಲುದ ಶಾಲೆ ಆತನು. ಐಕು ಸುರುಕು ಫರಿದರ್ನ ಬೆರಿ ಪತ್ತಿಯರು ಬೆರಿ ಬತ್ತು ಬತ್ತದ ಈ ಶಾಲೆ ಮನ್ಪೇರ ಉಂಡಂದು ಆ ಕಾಲೋಡು ಆರ್ಕೆಂದಿತ್ತೇರು. ಐಡ್ದು ಬಕ್ಕ ಆರಂಬೇರ್ನ ಆ ಒಂಜಿ ಸತತ ಪೋದು ಪೋದಾರನ ಕಾರ್ದಳ್ಳಿ ಇಟ್ಟು ಕುಲ್ಲುನೆಕ್ಕೆ ಒಂಜಿ ಶಾಲೆಗೆ ಒಂಜಿ ಆ ಒಂಜಿ ಅವಕಾಶನ ಕೊರಿಯರು ಐಕ ಒಂಜಿ ಪರ್ಮಿಷನ್ ಕೊರಿಯರು. ಅವಳು ಶಾಲೆ ಆಂಡು ಅವು ಬೊಳೆಂಡು ಬೊಳೆ ಬೊಳೆದೈಕೆ ದಾನಿಲ್ಲ ಸಹಕಾರ ತಿಕ್ಕಂಡು ಹರೇಗಳ ಹಾಜಬೇರ್ನ ಬಗೆಟ್ಟು
ಕಿತ್ತಳೆ ಬುಟ್ಟಿಯಿಂದ ಅಕ್ಷರದ ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಪಂಪಿನಂಚಿನ ಒಂದು ಲೇಖನ ನಮ್ಮ ಬಾಳೆಪುಣಿಯರು ಬರೆಯರು. ಪತ್ರಿಕೆಗೆ ಏತು ಶಕ್ತಿ ಉಂಡು ಬಣ್ಣದ ಆ ಲೇಖನ ತೋಜಾದಿಕೊಂಡು ಐದು ಪಕ್ಕ ವರ್ಷದ ವ್ಯಕ್ತಿ ಅದು ಕನ್ನಡ ಪ್ರಭಾರನ ಆರಿಸಾಂಡು ಐದು ಪಕ್ಕ ಹಾಜಬ್ಬೇರೆ ಏರಿನ ಎತ್ತರ ಬಂಡವು ನಂಕು ಏರಲ ಎನ್ನೇರೆ ಸಾಧ್ಯ ಅಜ್ಜಿ. ಮುಂಬೈದ ಬಾರಿಮಲ್ಲ ಫೈವ್ ಸ್ಟಾರ್ ಹೋಟೆಲ್ ತಾಜ್ ಹೋಟೆಲ್ INNCB ಅಂದ ಪ್ರಶಸ್ತಿ ಆಯ್ತೋಟಿಗೆ ಅಂಚಿನ ಅವೇತೋ ದೇಶ ವಿದೇಶದ ಪ್ರಶಸ್ತಿ ಪಡೆದು ಈ ವರ್ಷ ಆರು ಪದ್ಮಶ್ರೀ ಪ್ರಶಸ್ತಿನ ಪಡೆತೀರಿ. ಅರೆಗೆ ಇಂಚಿನ ಪ್ರಶಸ್ತಿಲು ನನಲಾತ ಬರಡು ಅರ್ನ ಊರದ ಆ ಶಾಲೆನ ಅರೆಗೆ ನನಲ ಮಲ್ಲ ಮನ್ಪನ ಕನಸುಂಡು. ಅರೆಗೆ ಇನಿ ಸೌಂದರ್ಯ ಓಂ ಸಾಯಿ ಸಹಕಾರ ದ ಬತಿರ್ದೆ ಎಂಗುಳು ಅಭಿನಂದನೆ ಸಂದ ಒಂದಿಲ್ಲ. ಐತೊಟ್ಟಿಗೆ ಯಾನು ನಮ್ಮ ಪರಿಸರದ ಅಶೋಕ್ ಸೋಮೇಶ್ವರ್ ಅರೆನ್ಲ ಯಾನು ವೇದಿಕೆಗಳೆ ತೊಂದಿಲ್ಲ. ಇಮೇರು ಸೋಮೇಶ್ವರದ ಕಡಲ ತೀರಗು ಪೋಯಿನಕ್ಲೆ ಪೂರ ಪರಿಚಿತ ವ್ಯಕ್ತಿ. ಅವಳು ಏರುಪುರ ಪೋಪೇರ ಹಾಕ್ಲೇನು ಕಾಪುನ ಕೆಲಸನ ಆರು ಮನ್ಪುಣಿ ದಯಂದು ಬಂಡ ಅರ್ನ ಉದ್ಯೋಗನೇ ಬೇಕರಿ ಪದ್ರಾಡು ವರ್ಷೋಡ ಆ ಉದ್ಯೋಗನ ಬಂತಂದುಳ್ಳೇರು. ಅವೇತೋ ಜನ ನೀರಿಗೆ ಪೋರ್ಚಿ ಬಂಡಲ್ಲ ಪೋಯಿನಕ್ಲೇನು ಬಚಾವ್ ಮಂತ ದಿನ ಆಕಲ ಪ್ರಾಣ ಹೊಡ್ತು ದಿನ ಕೆಲವರಿಗೆ ಪೋಂದಿಲಕ್ಕೆ ಎಚ್ಚರಿಕೆ ಕೊಡ್ದು ಹಾಕ್ಲೇನು ಕಾತ ದಿನ ಭಾರಿ ಮಲ್ಲ ಜೀವ ವೃತ್ತಿನಂಚಿನ ಒಂಜಿ ಅಶೋಕ್ ಸೋಮೇಶ್ವರ ಅರ್ನ ಸಾಧನೆಯನ್ನು ಗುರುತಿಸಾದು ಈ ಸರ್ತಿದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಅರೆಗೂ ಕೊಡ್ತೀರಿ. ಅರೆಗಿಲ್ಲ ಯಾನಿ ನೀ ಸೌಂದರ್ಯ ಓಂ ಸಾಯಿ ಸಹಕಾರಿ ನಿಯಮಿತದ ಮಾತಿರ್ದು ಅಭಿನಂದನೆ ಸಂದ ಒಂದುಳ್ಳೆ. ಆಯ್ತ ಒಟೋಟಿಗೆ ಡಾಕ್ಟರ್ ಅರುಣ ಉಳ್ಳಾಲ ಅರಿಗೆ ಉದ್ಯೋಗ ನಿಮಿತ್ತ ಇನ್ನು ಕಾಂಡ ಬರ್ರಾಪುಜಿ ಬಂತೀರಿ. ಅರೆಗೆ ಬೊಕ್ಕ ವ್ಯವಸ್ಥೆ ಮನ್ಪಲ್ಲಿ ಪಂಡೊಂದು ಈತ ಸಾಧಕ ಸಂಘಟನೆ ಅಲ್ಲಾದು ನಮ್ಮ ಶಶಿಧರ್ ಬೈಯತ್ ಬೈಲ ಅರ್ಲ ಸ್ವಾಗತ ಸಾಧಕ ಸಂಘಟನೆ ಅಲ್ಲಾದು ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಕಿಶನ್ ಉಳ್ಳೇರು ಆರ್ಬರುಡು ಆಯ್ತ ಪ್ರತಿನಿಧಿ ಅದು ಕಿನ್ಯಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟ್ರೇಡ್ ಸುವರ್ಣ ಮಹೋತ್ಸವನ ಆಚರಿಸಾದು ಪಂಡ ರಡ್ಡು ವರ್ಷದ ತುಂಬ 50 ವರ್ಷದ ಬಾರಿಮಲ್ಲ ಕಾರ್ಯಕ್ರಮ ಆಚರಿಸಾದು ಈತ 52ನೇ ವರ್ಷದ ತುಂಬರಿಯೊಂದುಂಡು. ಯಕ್ಷಗಾನದೊಟ್ಟಿಗೆ ಸಾಮಾಜಿಕ ಧಾರ್ಮಿಕ ಸೇವೆಯಲ್ಲೇನು ಮಂತದುಂಡು. ಆ ಸಂಘಟನೆಗೆ ಇನಿ ರಾಜ್ಯೋತ್ಸವ ಪ್ರಶಸ್ತಿ ವೈದ್ಯನ ಐಕ್ಯಬಡದ ಅಕ್ಲೆಗಳೇ ಯಾನು ಮಾತೆರನಲ್ಲ ಪರವಾದ ಅಭಿನಂದನೆ ಸಂದ ಒಂದುಳ್ಳೆ. ಆಯ್ತ ಒಟ್ಟೊಟ್ಟಿಗೆ ನಮ್ಮ ಪರಿಸರಡು ಕೇಸರಿ ಮಿತ್ರ ವೃಂದ ಆಯ್ತ ಪ್ರತಿನಿಧಿ ಶ್ರೀಯುತ ಬಿ ನಾರಾಯಣ ಕುಂಪಲ ಆರುಳ್ಳೇರು ಅರಣ್ಯ ವೇದಿಕೆಗಳಲ್ಲಿ ತಂದುಳ್ಳೆ. ಕೇಸರಿ ಮಿತ್ರ ವೃಂದ ರಿಜಿಸ್ಟ್ರೇಡ್ ಕುಂಪಲ 47 ವರ್ಷನು ಪೂರೈಸಾದನು 47 ವರ್ಷಡು ತನ್ನ ಪರಿಸರಡು ಭಾರಿ ಮಲ್ಲ ಸಾಧನೆಯನ್ನು ಮರೆಯುತ್ತದನು ವಿಶಿಷ್ಟ ಸಾಧನೆಗೆ ಬೋಡಾದು ಆಕಲು ಬೇತೆ ಬೇತೆ ಧಾರ್ಮಿಕ ಕೆಲಸ ಸಾಮಾಜಿಕ ಕೆಲಸ ಕ್ರೀಡಾ ಸಂಘಟನೆಯಲ್ಲೂ ನಿರಂತರವಾದ ಕೆಲ ಪರಿಸರಡು ಬಂತಂದುಳ್ಳೇರು. ಇತ್ತ ಕೇಸರಿ ಮಿತ್ರವೃಂದ ಟ್ರಸ್ಟ್ ಆದವು ಬೆಳೆದುಂಡು 47 ವರ್ಷದ್ದು ನನ್ನ ಒಂತೆ ದಿನೊಟ್ಟು ಒಂತೆ ವರ್ಷಡು ಸುವರ್ಣ ಮಹೋತ್ಸವದ ಸಂಭ್ರಮಗಳು ಆಕಲು ತಯಾರಾಗಂದುಳ್ಳೇರು. ಆಕಲಿಗಳ ನಾನು ಈ ಪೊರ್ತು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರದ ವತಿರ್ದ ಅಭಿನಂದನೆ ಸಂದ ಒಂದುಳ್ಳೆ. ಆಯ್ತು ಒಟ್ಟೊಟ್ಟಿಗೆ ನನ್ನೊಂಜಿ ಸಂಘಟನೆ ಅದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಆಯ್ತ ರಾಜಿಕ್ ಆಯ್ತ ಸ್ಥಾಪಕ ಅಧ್ಯಕ್ಷರು ಅರಣ್ಯ ವೇದಿಕೆಗೆ ಆಹ್ವಾನ ಬಂದೊಂದುಳ್ಳೆ ಶ್ರೀಯುತ ರಾಜಿಕ್ ಉಳ್ಳಾಳ್. ಹೆಲ್ಪ್ ಇಂಡಿಯಾ ಫೌಂಡೇಶನ್ ಸುಮಾರು 7-8 ವರ್ಷಡು ಈ ಪರಿಸರಡು ನಿರ್ಗತಿಕರಿಗೆ ದೀನ ದಲಿತರಿಗೆ ಸೇವೆ ಮಲ್ತಂದುಂಡು. ಶ್ರೀಯುತ ರಾಜಿಕ್ ಉಳ್ಳಾರ್ನ ಕನತ್ತ ಅವಂಜಿ ಫೌಂಡೇಶನ್ ಆರು ವಿದೇಶಡು ಉದ್ಯೋಗಿತ್ತದು ತನ್ನ ಊರಿಗೆ ಬತ್ತಿವಕ್ಕ ಊರದ ಸಮಾಜ ಸೇವೆಗೆ ದಾದಾಳ್ನ ಮನ್ಪಡು ಮನ್ಪುನಂಚಿನ ಒಂದು ಆಸಕ್ತಿಡು ಸಮಾನ ಮನಸ್ಕರನ್ನು ಒಟ್ಟು ಪಾಡ್ದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ರಿಜಿಸ್ಟರ್ಡ್ ಸಂಸ್ಥೆಯನ್ನು ಪುಟ್ಟು ಪಾಡ್ದು ಐತ ಮೂಲಕ ಒವೇ ರೀತಿಯ ರೋಗಿಲು ಪಡು ಅವ ಸಾಧಿಡು ಪೋಪಿನ ಮಾನಸಿಕ ಅಸ್ವಸ್ಥರು ಪಡಾಕ್ಲೇನು ಪೂರ ಲೆತ್ತೊಂದು ಪೋದು ಆಸ್ಪತ್ರೆಗೆ ಸೇರಾದ ಚಿಕಿತ್ಸೆ ಕೊಡ್ದು ಆ ವೆಚ್ಚನು ಪೂರ ಹಾಕಲು ಭರಿಸಾರ್ದು ಆಕಲನ್ನ ಗುಣಮುಖರ ಏನೇನು ಆಕಲನ್ನ ಊರು ಕಡಪಡ್ದೇನೆ ಅಂಚಿನ ಆಕಲನ್ನ ದಾಖಲೆಂಡು ಬಿಹಾರದ ಮುಟ್ಟದ ಊರದಾಕ್ಲೇನು ಆಕಲು ಕಡಪಡ್ದು ಕೊಡ್ತಾರೆ ಅವು ಮಲ್ಲ ದಾಖಲೆ ಈ ಊರು ಒಲ ತಿರ್ಗೊಂದಿತ್ತಿನ ಆಕಲು ನಟ್ಟ ಪರದೇಶಿ ಅದು ತಿರ್ಗೊಂದಿತ್ತಿನಕ್ಲೇನು ಆಕಳಿಗೆ ಚಿಕಿತ್ಸೆ ಕೊಡ್ದಾಕಲ್ಲ ಊರಿಗೂ ಕಡಪಾಯಿನ ದಾಖಲೆ ಅವೇ ರೀತಿ ದೀನ ದಲಿತರಿಗೆ ನಿರಂತರ ಸೇವೆ ಮಂತಂದುಳ್ಳೇರು. ಪ್ರಾಕೃತಿಕ ವಿಕೋಪದ ಸಂದರ್ಭಗಳು ಹಾಕಲು ಸೇವೆ ಮಂತಂದುಳ್ಳೇರು ಪಣ್ಣೊಂದು ಆಕಳಿಗಳ ಇನಿಯಾನು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರದ ವತಿರ್ದು ಅಭಿನಂದನೆ ಸಂದ ಒಂದುಳ್ಳೆ. ಅಂಚನೆ ನನ್ನೊಂಜಿ ಸಂಘಟನೆಯಾದ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ಆಯ್ತ ಪ್ರತಿನಿಧಿಯಾದ ಶ್ರೀಯುತ ಶವಿತ್ ಉಚ್ಚಿಲ್ ಅರೆನಿ ಯಾನು ವೇದಿಕೆಗೆ ಆಹ್ವಾನ ಮಂತಂದುಳ್ಳೆ. ಸಾಯಿ ಪರಿವಾರ ಟ್ರಸ್ಟ್ ನಿಕ್ಲಿಗೆ ಮಾತಿರಲ್ಲ ಇಂಚದ ಒಂಜಿ 2 ವರ್ಷಡು ನಿಕ್ಲು ತುದುಪರು
ನಿರಂತರ ಸಾಮಾಜಿಕ ಸೇವೆ. ಇಟ್ಲಾ ಕೊರೋನಾ ಲಾಕ್ಡೌನ್ ಸಂದರ್ಭಡು ಮಾತೆರ್ಲ ಇಲ್ಲದ ಉಲೈ ಕುಲುದಿ ತೆರಡ ಮೊಕಲು ಒಟ್ಟು ಸೇರಿದು ಸಾದಿ ಬರಿಟ್ಟು ಪಂಡ ಲಾಕ್ಡೌನ್ ಆತನು ಓಲ್ಲ ಒಣಸು ತಿಕ್ಕುಜಿ ಓಲ್ಲ ತೆನಸು ತಿಕ್ಕುಜಿ ಗಂಜಿಗೆ ಗತಿ ಇಜ್ಜಿ ಬಂಡದು ನಿರ್ಗರ್ತಿಕೆ ರಾದಿ ತಿನ್ನಕ್ಲೆ ಬಂಡ ಒವ್ವೊವ್ವೋ ಊರುಡ್ದು ಬತ್ತದ ಬೇಲೆಗೆ ಬತ್ತದ ಈ ಊರುಡು ಉಳ್ಳೇರು ಅಕ್ಳು ಒಲೋಲ ಕಟ್ಟೋಡೋಡು ಬಾಕಿ ಆತಿರಕ್ಲೆ ಊರಿಗೆ ಪೋಯರ ಸಾದಿ ಇಜ್ಜಿ ಅಂಚನೆ ಸಾದಿ ಬರಿಟ್ಟು ನಟ್ಟುನಕ್ಕಳು ಉಳ್ಳೇರು ಆಕ್ಲಿಕ್ಕೆ ಓಲ್ಲ ಗಂಗಾಗತಿ ಇಜ್ಜಿ ಇಂಚಿತ್ತಿನ ಪೊರ್ತುಡು ಆಕ್ಲಿಕ್ಕೆ ಪೂರ ಪ್ರತಿದಿನ ಸರಿಸುಮಾರು 300-400 ಜನಕ್ಕೆ ಒಣಸು ಕೊಡ್ದು ಅಂಚನೆ ಅಕ್ಲಿಗೆ ಕಾಂಡ ಬೋಡಿತಿನ ಆಹಾರದ ವ್ಯವಸ್ಥೆ ಬಂತದ್ದು ಅಂಚನೆ ಐತ ಒಟ್ಟೊಟ್ಟಿಗೆ ಆರ್ಥಿಕವಾದ ಅಗತ್ಯ ಐತಿನ ಅಕ್ಲಿಗೆ ಆರ್ಥಿಕದ ಪಣವು ಸಂಗಾಯ ಬಂತದ್ದು ಬೆಳೆದು ಬತ್ತಿನ ಸಂಸ್ಥೆ ನಮ್ಮ ಸಾಯಿ ಬಾಬೇರ್ನ ಅವಂಜಿ ಪುದರಡು ಪಂಡ ಶಿರಡಿ ಸಾಯಿ ಬಾಬೇರ್ನ ಪುದರಡು ಅರೆನು ಆದರ್ಶವಾದ ದಿವೊಂದು ಅರೆನು ಆರಾಧನೆ ಮಂತೊಂದು ಬತ್ತದ ಅರನ ಪುದರಡು ಸಾಮಾಜಿಕ ಸೇವೆ ಮಂತೊಂದು ಲೇರು ಅವೇತೋ ಕಷ್ಟಡಿ ತಿನ್ನಕ್ಲಿಗೆ ಅವೇತೋ ರೋಗಿಗಳಿಗೆ ಚಿಕಿತ್ಸೆಗೆ ಸಹಾಯ ಮಂತೊಂದು ಲೇರು ಇತ್ತ ಒಂಜಿ ಮೂಜಿ ಇಲ್ಲನ್ನು ಕಟ್ಟದು ಕೊರೊಂದು ಲೇರು ಒಂಜಿ ಇಲ್ಲದ ಲೋಕಾರ್ಪಣೆ ಎಲ್ಲಂಜಿ ಐತಾರ ಆರೆ ಉಂಡು ಪಣೊಂದು ಅವೊಂಜಿ ಹೆಮ್ಮೆದ ಸಂಘಟನೆ ಆದು ಹೆಮ್ಮೆದ ಸಾಮಾಜಿಕ ಸೇವೆ ಮಂತೊಂದು ಲೇರು ಅಕ್ಲಿಗಳ ಈ ಪೊರ್ತಿಯಾನು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತದ ಪರವಾದ ಅಭಿನಂದನೆ ಸಂದ ಒಂದು ಲೇ ಮಾತೆರ್ಲಿಗ್ಲ ಆ ಕುಲು ನಂಬಿನಂಚಿನ ದೈವ ದೇವರು ನಮ ನಂಬಿನಂಚಿನ ದೈವ ದೇವರು ನನಲಾತ ಸಾಮಾಜಿಕ ಸೇವೆ ಮಾಡ್ಬಾರ ಅವಕಾಶ ಕೊರಡು ದೀರ್ಘ ಆಯುರ ಆರೋಗ್ಯ ಕೊರಡು ಅಕಲ್ನ ಕುಟುಂಬಕ್ಕೂ ಸುಖ ಶಾಂತಿ ನೆಮ್ಮದಿನ ಕೊರಡು ಬಂದೊಂದು ಶಶಿಧರ್ ಪಯ್ಯತ ಬಯಲು ಸರಿಸುಮಾರು 30 ವರ್ಷಡು ಪತ್ರಿಕಾ ರಂಗ ಬೊಕ ಮಾಧ್ಯಮ ರಂಗ ಬಂಡ ವಿದ್ಯುನ್ಮಾನ ರಂಗಡು ಸೇವೆ ಸಲ್ಲಿಸ ಒಂದು ಅಬ್ಬಕ್ಕ ಟಿ ವಿದ ಮೂಲಕವಾದ ಮಾತರೆಗಳ ಸುದ್ದಿ ಸೇವೆ ಒದಗಿಸ ಒಂದು ಅಗತ್ಯ ಇತ್ತಿನವಳು ಆ ಅಗತ್ಯನು ಸಮಾಜಕ್ಕೂ ದೆರ್ತುಕೊಡ್ದು ಅಕ್ಲೆಗೆ ಆರ್ಥಿಕ ನೆರವು ತಿಕ್ಕುಲೆಕ್ಕ ಮನ್ಪುಣಂಚಿನ ಮಲ್ಲ ಸಾಧನೆ ಮಲ್ತದ ಮುರಣಿ ಮುರಣಿ ತುಳು ಅಕಾಡೆಮಿದ ಮಾಧ್ಯಮ ಪ್ರಶಸ್ತಿಲ ಅರೆಗೆ ಕರಿ ತಿಂಗಳು ಬೈದನು ಐಕಬಡಾದು ಸೌಂದರ್ಯ ಓಂ ಸಾಯಿ ಸಹಕಾರದ ವತಿರ್ದ ಅಕ್ಲೆಗೆ ಅರೆಗಳ ಅಭಿನಂದನೆ ಸಂದ ಒಂದುಲ್ಲ ಅರೆಗಳ ನನ್ನಲಾತು ಉತ್ತರೋತ್ತರ ಅಭಿವೃದ್ಧಿ ತಿಕ್ಕಡು ದೈವ ದೇವರನ ಅನುಗ್ರಹ ಒದಗಿದು ಬರಡು ಪಂಡೊಂದು ಕೇನೊಂದು ನನ್ನ ಕಾರ್ಯಕ್ರಮವನ್ನು ಶ್ರೀಮತಿ ಸುನೀತಾ ಅರದುಂಬರಿಸವಡು ಬಂದು ಕೇನೊಂದುಲ್ಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರನ್ನು ಸಹ ನಾವು ವೇದಿಕೆಗೆ ಆಹ್ವಾನಿಸುತ್ತಿದ್ದೆ. ಇದು ಶೇಷಪ್ಪ ಶೆಟ್ಟಿ ಮತ್ತು ದಿ ಸವಿತಾ ಶೆಟ್ಟಿ ಅವರ ಸುಪುತ್ರರಾಗಿ 9-7-1963 ಮಂಗಳೂರಿನಲ್ಲಿ ಜನಿಸಿದ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದು 1988-2003 15 ವರ್ಷಗಳ ಪತ್ರಿಕೋದ್ಯಮ ರಂಗದಲ್ಲಿ ಸೇವೆ ಸಲ್ಲಿಸಿದ್ದು 2003 ಹೊಸಕುರಲ್ ಮಾಧ್ಯಮ ಸಂಸ್ಥೆಯನ್ನು ಸ್ಥಾಪಿಸಿ 19 ವರ್ಷಗಳಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಇವರು ಯಕ್ಷಗಾನ ಮತ್ತು ನಾಟಕ ಕಲಾವಿದ, ತಾಳಮದ್ದಲೆ ಅರ್ಥಧಾರಿ, ಕಾರ್ಯಕ್ರಮ ನಿರೂಪಕ ಮತ್ತು ಸಂಘಟಿತ ರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ನ ಸಕ್ರಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪರಿಸರದ ಸಂಘ ಸಂಸ್ಥೆಗಳಿಂದ, ಧಾರ್ಮಿಕ ಕ್ಷೇತ್ರಗಳಿಂದ ಸದಸ್ಯರಾಗಿ, ಗೌರವ ಸಲಹೆಗಾರರಾಗಿ ನಿರಂತರ ಸೇವೆ ಸಲ್ಲಿಸಿ ಸನ್ಮಾನಗಳನ್ನು ಪಡೆದಿರುತ್ತಾರೆ. ಹೊಸಕುರಲ್ ಬಳಗದ ಮೂಲಕ 9 ವರ್ಷದಿಂದ ರಂಜಾನ್, ದೀಪಾವಳಿ, ಕ್ರಿಸ್ಮಸ್ ಸೌಹಾರ್ದ ಕೂಟಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಉಳ್ಳಾಲದ ಸದ್ಭಾವನಾ ವೇದಿಕೆಯ ಮೂಲಕ ಸದಸ್ಯರಾಗಿಯೂ ಹೊಸಕುರಲ್ ಬಳಗದ ಮೂಲಕ ಸೌಹಾರ್ದ ಸಂದೇಶ ಕಾರ್ಯಕ್ರಮ, ಮಾದಕ ವ್ಯಸನದ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮ, ಮತದಾನ ಜಾಗೃತಿ ಕಾರ್ಯಕ್ರಮ, ಕೊರೋನಾ ಜಾಗೃತಿ ಮತ್ತು ಕೊರೋನಾ ಯಕ್ಷಗಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇವರ ನಿರಂತರ 34 ವರ್ಷಗಳ ಪತ್ರಿಕೋದ್ಯಮದ ಸೇವೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರವು ಲಭಿಸಿದ್ದು, ಈ ಪುರಸ್ಕಾರವನ್ನು ಪಡೆದ ನಿಮಗೆ ನಮ್ಮ ಸಹಕಾರಿಯ ವತಿಯಿಂದ ಅಭಿನಂದನೆಗಳು ಮತ್ತು ನಿಮ್ಮ ಯಶಸ್ಸು ಬಾನೆತ್ತರಕ್ಕೆ ಬೆಳೆಯಲಿ ಎಂದು ನಮ್ಮ ಸಹಕಾರಿಯ ವತಿಯಿಂದ ಹಾರೈಸುತ್ತೇವೆ. ನಾನು ಇವತ್ತಷ್ಟೇ ಮುಖಾಮುಖಿಯಾಗಿ ನೋಡಿದ್ದು ಅವರ ಕುರಿತು ಎಪ್ಪತ್ತರಲ್ಲಿ ತುಂಬ ಓದಿದ್ದೇನೆ. ಟೈಮ್ಸ್ ಆಫ್ ಇಂಡಿಯಾ, ಉದಯವಾಣಿ ಇಂಥ ಪತ್ರಿಕೆಗಳಲ್ಲಿ ಅವರ ವಿಷಯವಾಗಿ ತುಂಬ ಲೇಖನಗಳು ಆಗಿದ್ದಾಗೆ ಬಂದಿದೆ. ನಮ್ಮ ಈ ಹಳೆಗಳ ಕುಗ್ರಾಮದಿಂದ ಅಲ್ಲಿ ಹುಟ್ಟಿ ಬಂದ ಆಚರಣೆಗಳು ದೆಹಲಿಯ ತನಕ ಹೋಗಿ ಎಷ್ಟೋ ವರ್ಷಗಳಿಂದ ಒಂದಿಷ್ಟು ಅವರ ಮನಸ್ಸಿನ
मध्य मध्य पेपर विषय बंद आगे पद्मश्री पड़ेवर उत्तर कर्नाटक इवे शादे ಖರ್ಚುಗಳನ್ನು ಮಂಜೂರು ಮಾಡುವುದು ಏಳು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಸಾಲಿನ
ಅಂದಾಜು ಆಯವ್ಯಯ ಪಟ್ಟಿಯನ್ನು ಮಂಡಿಸಿ ಮಂಜೂರು ಮಾಡುವುದು. 2020-21 ಸಾಲಿನ ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆಗಳು ಲೆಕ್ಕ ಪರಿಶೋಧನಾ ವರದಿಗೆ ಸಿದ್ಧಪಡಿಸಿದ ಅನುಪಾಲನಾ ವರದಿಗಳನ್ನು ಅಂಗೀಕರಿಸುವುದು. 9-2021-22 ಸಾಲಿನಲ್ಲಿ ಸಹಕಾರಿಯು ಕೈಗೊಳ್ಳುವ ಕಾರ್ಯಚಟುವಟಿಕೆಗಳ ಬಗ್ಗೆ. 11-2021-22 ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿಯ ಬಗ್ಗೆ. 12 ಉಪವಿಧಿಗಳ ತಿದ್ದುಪಡಿ. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮಕ್ಕೆ 2021 ಆದ ತಿದ್ದುಪಡಿ ಅನ್ವಯ ಸೌಹಾರ್ದ ಸಹಕಾರಿಯ ಉಪವಿಧಿಯಲ್ಲಿ ಮಾಡಬೇಕಾದ ತಿದ್ದುಪಡಿಯ ಅಂಶಗಳ ಬಗ್ಗೆ. 13 ಅಧ್ಯಕ್ಷರ ಅನುಮತಿಯ ಮೇರೆಗೆ ಬರಬಹುದಾದ ಇತರ ಋತು ಚೀಟಿಯನ್ನು ಪಡೆಯಲು ತಮ್ಮ 2 ಸ್ಟ್ಯಾಂಪ್ ಸೈಜ್ ಭಾವಚಿತ್ರಗಳೊಂದಿಗೆ ಕಚೇರಿ ಸಮಯದಲ್ಲಿ ಸಲ್ಲಿಸಬಹುದು. 3 ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೇಳಬಹುದಾದ ವಿಚಾರವನ್ನು ಸಾಮಾನ್ಯ ಸಭೆಗೆ 3 ದಿನಗಳ ಮುಂಚಿತವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಲಿಖಿತ ಮೂಲಕ ನೀಡುವುದು. 4 ಸಹಕಾರಿಯ ಎಲ್ಲ ಸದಸ್ಯರು ತಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳ ಪ್ರತಿಯನ್ನು ಸಹಕಾರಿಗೆ ಸಲ್ಲಿಸಬೇಕಾಗಿ ವಿನಂತಿ. 5 ಓರ್ವ ಸದಸ್ಯನು ಸತತ 5 ವಾರ್ಷಿಕ ಸಾಮಾನ್ಯ ಸಭೆಗಳಲ್ಲಿ ಯಾವುದಾದರೂ 2 ವಾರ್ಷಿಕ ಸಾಮಾನ್ಯ ಸಭೆಗಳಿಗೆ ಹಾಜರಾಗತಕ್ಕದ್ದು. ತಪ್ಪಿದ್ದಲ್ಲಿ ಅವನು ಮುಂದಿನ 1 ವರ್ಷದ ಅವಧಿಗೆ ತನ್ನ ಮತ ನೀಡುವ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. 6 ಸಭೆಗೆ ಹಾಜರಾಗುವಾಗ ಸದಸ್ಯರು ಕೋವಿಡ್ ನಿಯಮಗಳಾದ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಿಕೆ ಇವುಗಳನ್ನು ತಪ್ಪದೇ ಪಾಲಿಸಬೇಕಾಗಿ ವಿನಂತಿ. ನಡವಳಿಯನ್ನು ಓದಿ ದೃಢೀಕರಿಸುವುದು. ನಮ್ಮ ಸಹಕಾರಿಯ ವೃತ್ತಿಪರ ನಿರ್ದೇಶಕರಾದ ಶ್ರೀ ತೋನ್ಸಲ್ ಪುಷ್ಕಲ್ ಕುಮಾರ್ ಅವರು ಪ್ರಾರ್ಥನೆಗೆ ಇದ್ದರು. ನಮ್ಮ ಸಹಕಾರಿಯ ವೃತ್ತಿಪರ ನಿರ್ದೇಶಕರಾದ ತೋನ್ಸೆ ಪುಷ್ಕಲ್ ಕುಮಾರ್ ಅವರ ಆಡಳಿತ ಮಂಡಳಿ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಹಾಜರಿದ್ದ ಎಲ್ಲ ಸದಸ್ಯರನ್ನು 2019-20 ವಾರ್ಷಿಕ ಸಾಮಾನ್ಯ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಿದರು. ನಮ್ಮ ಸಹಕಾರಿಯ ಹಿರಿಯ ಗುಮಾಸ್ತೆಯಾದ ಕುಮಾರಿ ಅರ್ಪಿತಾ ಅವರು 2019-20 ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ಮಹಾಸಭೆಯಲ್ಲಿ ಓದಿದರು ಮತ್ತು ಅದನ್ನು ಸರ್ವಾನುಮತದಿಂದ ದಾಖಲಿಸಿಕೊಳ್ಳಲಾಯಿತು. 2018-19 ಸಾಲಿನ ವಾರ್ಷಿಕ ವರದಿಯನ್ನು ನಮ್ಮ ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸುನೀತಾರವರು ಮಂಡಿಸಿದ್ದರು. 2019-20 ಸಾಲಿನ ವಾರ್ಷಿಕ ವರದಿಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸುನೀತಾರವರು ಮಂಡಿಸಿದ್ದು. ವಾರ್ಷಿಕ ವರದಿ ಆಡಳಿತ ಮಂಡಳಿಯ ಪ್ರಸ್ತುತ 14 ನಿರ್ದೇಶಕರನ್ನು ಒಳಗೊಂಡಿದೆ. ಶ್ರೀಮತಿ ನಿರ್ಮಲಾ ಕುಮಾರಿ ಸೌಮ್ಯ, ಶ್ರೀ ಅನಿಲ್ ಕುಮಾರ್, ಶ್ರೀ ಬಿ ಲೋಹಿತ್, ಶ್ರೀ ವಿವೇಕ್ ಮತ್ತು ಶ್ರೀ ವಿನಯರಾಜ್, ಶಶಿಧರ್ ಶೆಟ್ಟಿ ಮತ್ತು ತೋಂಚೆ ಪುಷ್ಕಲ್ ಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಸ್ಯತ್ವ ಸಹಕಾರಿ ವರ್ಷಾರಂಭದ 1-4-2019 ಎ ತರಗತಿಯ ಸದಸ್ಯರು 844 ಮಂದಿ ಇದ್ದು ವರದಿ ವರ್ಷದಲ್ಲಿ 1101 ಮಂದಿ ಸದಸ್ಯರು ಸೇರಿರುತ್ತಾರೆ. 36 ಮಂದಿ ಸದಸ್ಯರು ಹಿಂತೆಗೆದಿದ್ದು ವರ್ಷಾಂತ್ಯಕ್ಕೆ 900 ಮಂದಿ ಸದಸ್ಯರು ಇರುತ್ತಾರೆ. ಬಿ ತರಗತಿಯ ಸದಸ್ಯರು ವರ್ಷಾರಂಭದಲ್ಲಿ 2 ಇದ್ದು ವರ್ಷಾಂತ್ಯಕ್ಕೆ 2 ಮಂದಿ ಸದಸ್ಯರು ಇರುತ್ತಾರೆ. ಸಿ ತರಗತಿಯ ಸದಸ್ಯರು 17 ಮಂದಿ ಇದ್ದು ವರದಿ ವರ್ಷದಲ್ಲಿ 2 ಮಂದಿ ಸದಸ್ಯರು ಸೇರಿದ್ದು ವರ್ಷಾಂತ್ಯಕ್ಕೆ 19 ಮಂದಿ ಸದಸ್ಯರು ಇರುತ್ತಾರೆ. ಪಾಳು ಬಂಡವಾಳ ವರದಿ ವರ್ಷದಲ್ಲಿ 1-4-2019 ಎ ತರಗತಿಯ ರೂಪಾಯಿ 21,92,355 ಷೇರು ಬಂಡವಾಳವಿದ್ದು ₹5,24,530 ಷೇರು ಬಂಡವಾಳ ಜಮೆಯಾಗಿದ್ದು ₹1,51,100 ಪಾವತಿಯಾಗಿ ವರ್ಷಾಂತ್ಯಕ್ಕೆ ₹25,65,785 ಷೇರು ಬಂಡವಾಳವಿರುವ ಠೇವಣಿಗಳು, ಸಹಕಾರಿ ನಿರಕ ಠೇವಣಿ, ರಿಕರಿಂಗ್ ಠೇವಣಿ, ಉಳಿತಾಯ ಠೇವಣಿ, ಸೌಂದರ್ಯ ನಿತ್ಯನಿಧಿ ಠೇವಣಿ, ಸೌಂದರ್ಯ ನಗದು ಪತ್ರ ಮತ್ತು ಸಿಬ್ಬಂದಿ ಭದ್ರತಾ ಠೇವಣಿಗಳ ಮೂಲಕ ಠೇವಣಿಗಳನ್ನು ಸಂಗ್ರಹಿಸಿದ್ದು 31-3-2020 ಅಂತ್ಯಕ್ಕೆ ಒಟ್ಟು ₹1,12,89,560 ಸಂಗ್ರಹವಾಗಿರುತ್ತದೆ. ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ SSLCಯಲ್ಲಿ ಶೇಕಡ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ನಮ್ಮ ಸಹಕಾರಿ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುತ್ತೇವೆ. ಈ ವರ್ಷವೂ ವಿದ್ಯಾರ್ಥಿ ವೇತನವನ್ನು ನೀಡಲು ಆಯೋಜಿಸಿರುತ್ತೇವೆ. ನಮ್ಮ ಸಹಕಾರಿಯ ಸದಸ್ಯರಾದ ಶ್ರೀಮತಿ ಜಯಶ್ರೀ, ಇವರ ಪುತ್ರಿಯಾದ ಕುಮಾರಿ ಭೂಮಿಕಾ ಶ್ರೀರಾಜ್, ಇವರು SSLC ಪರೀಕ್ಷೆಯಲ್ಲಿ 97.6% ಅಂದರೆ 610 ಅಂಕ ಗಳಿಸಿರುತ್ತಾರೆ. ಇವರಿಗೆ ನಮ್ಮ ಸಹಕಾರಿ ಅಧ್ಯಕ್ಷರಾದ ಶ್ರೀ ಸೌಂದರ್ಯ ರಮೇಶ್ ಅವರು ವಿದ್ಯಾರ್ಥಿ ವೇತನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಹಕಾರಿಯ ಸದಸ್ಯರಾದ ಶ್ರೀ ರವಿಚಂದ್ರ, ಇವರ ಪುತ್ರಿ ಕುಮಾರಿ ಕೃಪಾ, ಇವರು SSLC ಪರೀಕ್ಷೆಯಲ್ಲಿ 96.8% ಅಂದರೆ 605 ಅಂಕ ಗಳಿಸಿರುತ್ತಾರೆ. ಇವರಿಗೆ ಸಹಕಾರಿ ಅಧ್ಯಕ್ಷರಾದ ಶ್ರೀ ಸೌಂದರ್ಯ ರಮೇಶ್ ಅವರು ವಿದ್ಯಾರ್ಥಿ ವೇತನವನ್ನು ನೀಡಬೇಕಾಗಿ ವಿನಂತಿ.
ಸಂಜನಾ ಮಹಾಲೆ ಇವರ ಪುತ್ರಿ ಕುಮಾರಿ ಸಂಜನಾ ಮಹಾಲೆ ಇವರು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ 95.2% ಅಂದರೆ 595 ಅಂಕ ಗಳಿಸಿರುತ್ತಾರೆ. ಇವರಿಗೆ ಸಹಕಾರಿ ಅಧ್ಯಕ್ಷರ ಸಿ ಸೌಂದರ್ಯ ರಮೇಶ್ ಇವರು ವಿದ್ಯಾರ್ಥಿ ವೇತನವನ್ನು ನೀಡಬೇಕಾಗಿ ಕೇಳಿ ಪರೀಕ್ಷೆಯಲ್ಲಿ 90.56% ಅಂದರೆ 566 ಅಂಕಗಳ ಗಳಿಸಿರುತ್ತಾರೆ. ಇವರಿಗೂ ಸಹಕಾರಿ ಅಧ್ಯಕ್ಷರ ಸಿ ಸೌಂದರ್ಯ ರಮೇಶ್ ಇವರು ವಿದ್ಯಾರ್ಥಿ ವೇತನವನ್ನು ನೀಡಬೇಕಾಗಿ ವಿನಂತಿ. ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ನಿಯಮಿತ ವಾರ್ಷಿಕ ವರದಿ 2020-21 ಆರ್ಥಿಕ ಆತ್ಮೀಯ ಸದಸ್ಯ ಸಹಕಾರಿ ಬಂಧುಗಳೇ 2020-21 ನಮ್ಮ ಸಹಕಾರಿಯ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ಬಂದಿರುವ ತಮಗೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತಿಸುತ್ತ 2020-21 ಸಾಲಿನ ಆಡಳಿತ ಮಂಡಳಿಯ ವರದಿಯನ್ನು ಹಾಗೂ 2020-22 ಸಾಲಿಗೆ ಹಾಕಿಕೊಂಡಿರುವ ಯೋಜನೆಗಳನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಆಡಳಿತ ಮಂಡಳಿ ಸಹಕಾರಿಯ ಉಪವಿಧಿಯಂತೆ ಆಡಳಿತ ಮಂಡಳಿಯು ಚುನಾಯಿತ 13 ಮಂದಿ ನಿರ್ದೇಶಕರನ್ನು ಹೊಂದಿರುತ್ತದೆ. ಪ್ರಸ್ತುತ ಆಡಳಿತ ಮಂಡಳಿಯು 12 ಮಂದಿ ಚುನಾಯಿತ ನಿರ್ದೇಶಕರು, 1 ಸ್ಥಾನ ಖಾಲಿ ಇರುತ್ತದೆ ಹಾಗೂ 2 ಮಂದಿ ಸಹಮತ ಆಯ್ಕೆಯ ನಿರ್ದೇಶಕರನ್ನು ಒಳಗೊಂಡಿರುತ್ತದೆ. ಸಹಕಾರಿ ಅಧ್ಯಕ್ಷರಾಗಿ ಶ್ರೀ ರಮೇಶ್ ಎಂ ಎಸ್, ಉಪಾಧ್ಯಕ್ಷರಾಗಿ ಶ್ರೀ ವಿಶಾಲ್, ನಿರ್ದೇಶಕರಾಗಿ ಡಾಕ್ಟರ್ ಶ್ರೀನಿವಾಸ್ ಎನ್, ಶ್ರೀ ನಾರಾಯಣ್ ಕುಲಾಲ್, ಶ್ರೀ ಭರತ್ ಪಿ, ನಿರ್ಮಲಾ ಶ್ರೀಮತಿ ನಿರ್ಮಲಾ, ಡಾಕ್ಟರ್ ಚೈತ್ರ ಆರ್, ಕುಮಾರಿ ಸೌಮ್ಯ, ಶ್ರೀ ಅನಿಲ್ ಕುಮಾರ್, ಶ್ರೀ ಬಿ ಲೋಹಿತ್, ಶ್ರೀ ವಿವೇಕ್, ಶ್ರೀ ವಿನಯರಾಜ್ ಎ ಹಾಗೂ ಶ್ರೀ ಶಶಿಧರ್ ಶೆಟ್ಟಿ ಮತ್ತು ತೋಂಸೆ ಪುಷ್ಕಲ ಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಸುನಿತಾರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದಸ್ಯತ್ವ ಸಹಕಾರಿಯಲ್ಲಿರುವ ಸದಸ್ಯತ್ವದ ವಿವರ ಈ ಕೆಳಗಿನಂತಿದೆ. ತರಗತಿ ಎ ತರಗತಿ ವರ್ಷದ ಆರಂಭ 909, ವರ್ಷಾಂತ್ಯದಲ್ಲಿ 970. ಬಿ ತರಗತಿ ವರ್ಷದ ಆರಂಭ 2, ವರ್ಷಾಂತ್ಯದಲ್ಲಿ 2. ಸಿ ತರಗತಿ ವರ್ಷದ ಆರಂಭ 19, ವರ್ಷಾಂತ್ಯದಲ್ಲಿ 20. ವರ್ಷಾರಂಭದಲ್ಲಿ ಎ ತರಗತಿಯ ಸದಸ್ಯರು 909 ಮಂದಿ ಇದ್ದು ವರದಿ ವರ್ಷದಲ್ಲಿ 69 ಮಂದಿ ಸದಸ್ಯರಾಗಿ ಸೇರಿದ್ದು 8 ಮಂದಿ ಸದಸ್ಯರು ಸದಸ್ಯತ್ವವನ್ನು ಹಿಂತೆಗೆದಿದ್ದಾರೆ. ವರ್ಷಾಂತ್ಯಕ್ಕೆ 970 ಮಂದಿ ಸದಸ್ಯರಿರುತ್ತಾರೆ. ಬಿ ತರಗತಿಯಲ್ಲಿ ಸದಸ್ಯರು ಆರಂಭದಲ್ಲಿ 2 ಇದ್ದು ವರ್ಷಾಂತ್ಯಕ್ಕೆ 2 ಮಂದಿ ಸದಸ್ಯರಿರುತ್ತಾರೆ. ಅಭಿಮಾನಿತ ಸಹಕಾರಿಯೊಂದಿಗೆ ನಿರಂತರವಾಗಿ ವ್ಯವಹರಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಠೇವಣಿ ಸಂಗ್ರಹಕರಿಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ನಮ್ಮ ಸದಸ್ಯರು ಹಾಗೂ ಸಾರ್ವಜನಿಕರು ಇದರ ಸರ್ಕಾರದ ವಿವಿಧ ರೀತಿಯ ಯೋಜನೆಗಳನ್ನು ಸಹಕಾರಿ ಮೂಲಕ ಸದಸ್ಯರಿಗೆ ನೀಡುವುದು, ವಾಯು ದಾಖಲ ಸಾಧಕ ವಸ್ತುವಾಗಿ ಸೂಕ್ತ ಕ್ರಮ ಕೈಗೊಳ್ಳುವುದು, ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲು ಅರ್ಹತೆಯ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. ಸಾವಿರದ 2021-22 ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿಯ ಬಗ್ಗೆ 2020-21-22 ಸಾಲಿನ ಸಹಕಾರಿಯ ಲೆಕ್ಕ ಪರಿಶೋಧಕರನ್ನಾಗಿ ಸಿ ಎ ಬಾಲಕೃಷ್ಣ ಭಟ್ ಮೂಡಬೆದ್ರೆ ಸನ್ನದ್ದು ಲೆಕ್ಕ ಪರಿಶೋಧಕರು ಸನ್ನದ್ದು ಸಂಖ್ಯೆ 2-2-7-3-7-6 ಇವರನ್ನು ನೇಮಕ ಮಾಡಲಾಗಿದೆ. ಉಪವಿಧಿಗಳ ತಿದ್ದುಪಡಿ ಕರ್ನಾಟಕ ಸೌಹಾರ್ದ ಸಹಕಾರಿ ಉಪನಿಯಮಕ್ಕೆ 2021 ಆದ ತಿದ್ದುಪಡಿ ಅನ್ವಯ ಸೌಹಾರ್ದ ಸಹಕಾರಿ ಉಪವಿಧಿಯಲ್ಲಿ ಮಾಡಬೇಕಾದ ತಿದ್ದುಪಡಿಯ ಅಂಶಗಳ ಬಗ್ಗೆ ನಮ್ಮ ಸಹಕಾರಿಯ ವೃತ್ತಿಪರ ನಿರ್ದೇಶಕರು ಶ್ರೀ ಶಶಿಧರ್ ಶೆಟ್ಟಿ ತಿಳಿಸುತ್ತಾರೆ. ಪ್ರಸ್ತುತ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ಕರ್ನಾಟಕ ರಾಜ್ಯ ಸರ್ಕಾರವು ವಿಧಾನಸಭೆಯಲ್ಲಿ ಮಂಡಿಸಿ ತಿದ್ದುಪಡಿಯನ್ನು ಜಾರಿ ಮಾಡಿದ್ದು ಒಟ್ಟು 10 ತಿದ್ದುಪಡಿಗಳು ಆಗಿರುತ್ತದೆ. ಮೊದಲನೆಯದಾಗಿ ಸಹಕಾರಿಯ ಹೆಸರು, ಸಹಕಾರಿಯ ಉಪವಿಧಿಯಲ್ಲಿ ಇರುವ ಸಹಕಾರಿಯ ಹೆಸರನ್ನು ಸೌಹಾರ್ದ ಸಹಕಾರಿ ಸಂಘವೆಂದು ತಿದ್ದುಪಡಿ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ನಮ್ಮ ಸಹಕಾರಿಯ ಹೆಸರು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘ ಎಂದು ಆಗುತ್ತದೆ. ನಂಬರ್ 2, ನಿಧಿಗಳ ಸಂಗ್ರಹ. ಯಾವುದೇ ಇತರ ಹಣಕಾಸು ಸಂಸ್ಥೆಗಳು ಮತ್ತು ಸಂಘಗಳಿಂದ ಠೇವಣಿಯನ್ನು ಹೊರತುಪಡಿಸಿ ಎನ್ನುವ ಅಂಶದೊಂದಿಗೆ ನಿಧಿಗಳ ಸಂಗ್ರಹಣೆಯಲ್ಲಿ ಅಗತ್ಯ ತಿದ್ದುಪಡಿ ಮಾಡಿಕೊಳ್ಳಬೇಕಾಗುತ್ತದೆ. ಸಂಘ ಸಂಸ್ಥೆಗಳಿಂದ ಠೇವಣಿ ಸ್ವೀಕರಿಸಲು ಈ ಹಿಂದೆ ಅವಕಾಶವಿತ್ತು. ಪ್ರಸ್ತುತ ತಿದ್ದುಪಡಿಯಲ್ಲಿ ಸಂಘ ಸಂಸ್ಥೆಗಳಿಂದ ಠೇವಣಿ ಸಂಗ್ರಹಿಸಲು ಅವಕಾಶವಿಲ್ಲದ ಕಾರಣ ಸದರಿ ಅಂಶವನ್ನು ಸೂಕ್ತವಾಗಿ ತಿದ್ದುಪಡಿ ಮಾಡಬೇಕಾಗಿದೆ.
ಷೇರಿನ ಗರಿಷ್ಠ ಮಿತಿ ಸದಸ್ಯನು ಒಬ್ಬ ಸದಸ್ಯನು ಹೊಂದಬಹುದಾದ ಗರಿಷ್ಠ ಷೇರಿನ ಮಿತಿಯನ್ನು ಕಾಯ್ದೆ ತಿದ್ದುಪಡಿ ಮೂಲಕ ನಿಗದಿಪಡಿಸುವುದರಿಂದ ಉಪವಿಧಿಯಲ್ಲಿ ಸಹಕಾರಿಯ ಸದಸ್ಯನು ಒಟ್ಟು ಷೇರು ಬಂಡವಾಳದ ಗರಿಷ್ಠ ಶೇಕಡ 5% ಮಾತ್ರ ಹೊಂದಲು ಅವಕಾಶವಿರುವಂತೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಸದಸ್ಯತ್ವ ಅನರ್ಹತೆ. ಸದಸ್ಯತ್ವಕ್ಕೆ ಪ್ರವೇಶ ಅಥವಾ ಸೇರಿಕೊಳ್ಳುವುದು ಮತ್ತು ಸದಸ್ಯತ್ವದಲ್ಲಿ ಮುಂದುವರಿಸಲು ಇರುವ ಅರ್ಹತೆ ಅಥವಾ ಅನರ್ಹತೆಗಳಲ್ಲಿ ಕಾಯ್ದೆ ತಿದ್ದುಪಡಿಯಲ್ಲಿ ಕಲಂ 20 ತಿಳಿಸಿರುವ ಅನರ್ಹತೆಯ ಅಂಶಗಳನ್ನು ಸೇರಿಸಿಕೊಳ್ಳಬೇಕಾಗಿರುತ್ತದೆ. ಸದಸ್ಯರ ಮತದಾನದ ಹಕ್ಕು. ಕಾಯ್ದೆ ತಿದ್ದುಪಡಿಯಲ್ಲಿ ಕಲಂ 20B ರಲ್ಲಿ ತಿಳಿಸಿರುವ ಸಹಕಾರಿಯ ಯಾವುದೇ ಬಾಕಿಗಳಿಗೆ ಸುಸ್ತಿದಾರನಾಗಿದ್ದರೆ ಇಂದಿನ 5 ಮಹಾಸಭೆಗಳ ಪೈಕಿ ಯಾವುದೇ 2 ಸಭೆಗಳಿಗೆ ಹಾಜರಾಗಿಲ್ಲದಿದ್ದರೆ ಹಾಗೂ ಇಂದಿನ 5 ಸಹಕಾರಿ ವರ್ಷಗಳಲ್ಲಿ ಯಾವುದೇ 2 ವರ್ಷಗಳಲ್ಲಿ ಉಪವಿಧಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾಮಾನ್ಯ ಕನಿಷ್ಠ ವ್ಯವಹಾರಗಳನ್ನು ಮಾಡದಿದ್ದರೆ ಅಂಥ ಸದಸ್ಯನು ಸಹಕಾರಿಯ ಮಹಾಸಭೆಯಲ್ಲಿ ಭಾಗವಹಿಸಲು ಮತ್ತು ಮಂಡಳಿಯ ಚುನಾವಣೆಯಲ್ಲಿ ಮತದಾನ ಮಾಡಲು ಮುಂದಿನ 1 ವರ್ಷದವರೆಗೆ ಅನರ್ಹಗೊಳ್ಳುತ್ತಾನೆ ಎಂಬ ಅಂಶವನ್ನು ಉಪವಿಧಿ ತಿದ್ದುಪಡಿಯಲ್ಲಿ ಸೇರಿಸಿಕೊಳ್ಳಬೇಕಾಗಿದೆ. ನಿರ್ದೇಶಕರ ಅನರ್ಹತೆ. ಸಹಕಾರಿಯ ಉಪವಿಧಿಯಲ್ಲಿ ನಿರ್ದೇಶಕನಾಗಿ ಚುನಾಯಿತನಾಗಲು ಮತ್ತು ಮುಂದುವರಿಯಲು ನಿಗದಿಪಡಿಸಿಕೊಡುವ ಅನರ್ಹತೆಗಳಲ್ಲಿ ಕಲಂ 25(1) ಮತ್ತು 25(2) ತಿಳಿಸಿರುವ ಅನರ್ಹತೆಗಳನ್ನು ಉಪವಿಧಿ ತಿದ್ದುಪಡಿಯಲ್ಲಿ ಸೇರಿಸಿಕೊಳ್ಳಬೇಕಾಗಿರುತ್ತದೆ. ಸಿಬ್ಬಂದಿ ಪದೋನ್ನತಿ. ಸಹಕಾರಿಯ ಸಿಬ್ಬಂದಿಗಳಿಗೆ ಬಡ್ತಿ ಅಥವಾ ಪದೋನ್ನತಿ ಮಾಡುವ ವಿಷಯವನ್ನು ಸಹಕಾರಿಯ ಉಪವಿಧಿಯಲ್ಲಿ ಸೇರಿಸಿಕೊಂಡಿದ್ದರೆ ಅಂತಹ ಪ್ರಾವಧಾನವನ್ನು ತಿದ್ದುಪಡಿ ಮಾಡಿ ಸಹಕಾರಿಯ ನೌಕರನು ಮೇಲಿನ ಹುದ್ದೆಗೆ ಬಡ್ತಿಯನ್ನು ಪಡೆಯಲು ಸಂಯುಕ್ತ ಸಹಕಾರಿ ನಡೆಸುವ ಕೋರ್ಸನ್ನು ಕಡ್ಡಾಯವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಾಗಿರುತ್ತದೆ ಎಂಬ ಅಂಶವನ್ನು ಉಪವಿಧಿ ತಿದ್ದುಪಡಿಯಲ್ಲಿ ಸೇರಿಸಿಕೊಳ್ಳಬೇಕಾಗಿರುತ್ತದೆ. 9. ಸಂಯುಕ್ತ ಸಹಕಾರಿಗೆ ಡೆಲಿಗೇಟ್ ಕಳಿಸುವುದು. ಸಂಯುಕ್ತ ಸಹಕಾರಿಗೆ ಡೆಲಿಗೇಟ್ ಕಳಿಸುವ ಕುರಿತಂತೆ ಸಹಕಾರಿಯ ಉಪವಿಧಿಯಲ್ಲಿ ಪ್ರಾವಧಾನ ಹೊಂದಿದ್ದರೆ ಅದನ್ನು ಸೂಕ್ತವಾಗಿ ತಿದ್ದುಪಡಿ ಮಾಡಿ ಮಂಡಳಿಯ ಚುನಾಯಿತ ಸದಸ್ಯನನ್ನು ಸಂಯುಕ್ತ ಸಹಕಾರಿಯ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಣಯಿಸುವ ಮೂಲಕ ಡೆಲಿಗೇಟ್ನಾಗಿ ಕಳಿಸಬಹುದಾಗುತ್ತದೆ ಎಂದು ತಿದ್ದುಪಡಿ ಮಾಡಬೇಕಾಗಿರುತ್ತದೆ. ಚುನಾವಣಾ ಪ್ರಾಧಿಕಾರ. ಸಹಕಾರಿಯ ಉಪವಿಧಿಗಳಲ್ಲಿ ಎಲ್ಲೆಲ್ಲಿ ಸಹಕಾರಿ ಚುನಾವಣಾ ಆಯೋಗ ಎಂದು ಬಂದಿದೆಯೋ ಅದನ್ನು ಸಹಕಾರ ಚುನಾವಣಾ ಪ್ರಾಧಿಕಾರ ಎಂದು ತಿದ್ದುಪಡಿ ಮಾಡಿಕೊಳ್ಳಬೇಕಾಗಿರುತ್ತದೆ. ಹೀಗೆ ಒಟ್ಟು 10 ತಿದ್ದುಪಡಿಗಳು ಆಗಿರುತ್ತದೆ. ಇದನ್ನು ನಾವು ಇಂದಿನ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಸದಸ್ಯರಿಂದ ಅನುಮೋದನೆಯನ್ನು ಪಡೆಯಬೇಕಾಗುತ್ತದೆ. ಆದುದರಿಂದ ಏನಾದರೂ ಈ ಬಗ್ಗೆ ಪ್ರಶ್ನೆಗಳು ಇದ್ದಲ್ಲಿ ಕೇಳ್ಬೋದು. ಸೌಂದರ್ಯ ಓಂ ಸಾಯಿ ಸಭಾದ ಸಹಕಾರಿ ನಿಮ್ಮತ ಕೊಲ್ಯ ಸೌಂದರ್ಯ ರಮೇಶ್ ಅವರ ನಿರ್ದೇಶ ಅಧ್ಯಕ್ಷತೆಯಲ್ಲಿ ಸುಮಾರು 4 ವರ್ಷದಿಂದ ಈಗ ಪಾದಾರ್ಪಣೆ ಮಾಡಿದೆ. ಮುಂದಿನ ಪುಸ್ತಕದಲ್ಲಿ ನೀವು 5ನೇ ವರ್ಷದ ಇದು ಅಂತ ಹಾಕಬೇಕು ಪುಸ್ತಕಕ್ಕೆ. ಹೌದಾ? ವಾರ್ಷಿಕ ಸಭೆಯಲ್ಲಿ ಹಾಕಲಿಲ್ಲ, ಯಾಕೆಂದರೆ ಯಾವಾಗಲೂ ನೋಡುವನಿಗೆ ಗೊತ್ತಾಗ್ತದೆ ಇಷ್ಟನೇ ವರ್ಷ ಸಭೆ ಅಂತ, ಖಾಲಿ ವಾರ್ಷಿಕ ಸಭೆ ಅಂದರೆ ಗೊತ್ತಾಗೋದಿಲ್ಲ. 21-22 ಹಾಕುವ 5ನೇ ವರ್ಷ ಅಂತ ನಿಮ್ಮ ಮುಂದಕ್ಕೆ ನೋಟಿಸ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಲೆಕ್ಕಾಚಾರ ನಾಯಕರಿಗೆ ನೋಡಿದೆ, ಓದಿದ್ದಾರೆ, ಚೆನ್ನಾಗಿದೆ. ಆದರೆ ಬ್ಯಾಂಕ್ಗಳೀಗ 4 ವರ್ಷ ಆದರೂ ಸಹ ಮಗು ಸಣ್ಣದಾಗಿದೆ, ಬೆಳವಣಿಗೆಗೆ ಸರಿಯಾದ ಹಾರ್ಲಿಕ್ಸ್ ಬಿಸ್ಕೆಟ್ ಬಿದ್ದಿಲ್ಲ, ಯಾಕೆ ನಷ್ಟದಲ್ಲಿ ಕಾಣ್ತಾ ಇದೆ. 780,899 ರೂಪಾಯಿ ನಷ್ಟನ ಈ ಸಲ 4ನೇ ವರ್ಷದಲ್ಲಿ ಅದು 113,211 ರೂಪಾಯಿ ಲಾಭ ಬಂದಿದೆ. ಬಂದರೂ ನಮಗೇನಾದರೂ ಡಿವಿಡೆಂಡ್ 2% ಕೊಡಲಿಕ್ಕೆ ಆಗಲ್ಲ. ಕಾರಣ ಇಂದಿನ ಒಂದು ಗುಂಡಿಯನ್ನು ತುಂಬಿಸಬೇಕಾಗಿದೆ. ಅದರಲ್ಲಿ ಈಗ 667,780 ರೂಪಾಯಿ 80 ಪೈಸೆ ಇನ್ನೂ ಸಹ ನಾವು ನಷ್ಟದಲ್ಲೇ ಇದ್ದೇವೆ. ಆದ್ದರಿಂದ ಎಲ್ಲ ಸದಸ್ಯರಿಗೆ ನೀವು ಮಾಹಿತಿಯನ್ನು ಕೊಟ್ಟಂತಹ ಸಾಲಗಳು ಆದಷ್ಟು ತ್ವರಿತಗತಿಯಲ್ಲಿ, ಈಗ ಕೊರೋನಾ ಕಮ್ಮಿಯಾಗಿದೆ, ವ್ಯಾಪಾರ ವ್ಯವಹಾರಗಳು ಮುನ್ನುಗ್ತಾ ಇದೆ, ದೇಶದ ಆರ್ಥಿಕ GST ನೋಡಿದರೂ ಇವತ್ತಿನ ಧಾರಣೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯಾಗಿ ಬಂದಿದೆ. ಆ ದೃಷ್ಟಿಯಿಂದ ಕೊಡುವಾಗಲೂ ತಗೊಳ್ಳುವಾಗಲೂ ನಾವೊಂದು ಮಿತಿಯಲ್ಲಿ ಆ ಸಾಲನ ವಸೂಲಾತಿ ಮಾಡಿಕೊಳ್ಬೇಕು. ಒಂದು ಕೊಡುವಾಗ ಸಹ ಆದಷ್ಟು
ನಾನು ಎಷ್ಟು ಪರಿಚಯಸ್ಥರಾದರೂ ಸಹ ನನ್ನ ಒಂದು ತೂಕ ಎಷ್ಟಿದೆ ಆ ಸಾಲ ತೀರಿಸಲಿಕ್ಕೆ ಅವರ ಒಂದು 20,000 ಸಂಬಳವರೆಗೆ ತಿಂಗಳಿಗಿದ್ದರು ಅವನ ಆಗು ಹೋಗು ಹೋಗಿ ಎಲ್ಲ ಅವರಿಗೆ ಮನೆಯ ಖರ್ಚೆಲ್ಲ ಹೋಗಿ ಬರುವಂಥದ್ದು ಒಂದು 10,000 ಇರ್ಬೋದು ಆ 10,000ದಲ್ಲಿ ಅವನು ಯಾವ ಥರ ಮರುಪಾವತಿಸಾದ ಸಾಲ ಆ ದೃಷ್ಟಿಯನ್ನು ನೋಡಿಕೊಂಡು ನಮ್ಮ ಸಾಲನ ಕೊಡಬೇಕು ಎರಡನೇದಾಗಿ ನಾವು ಜಾಮೀನವ್ರನ್ನ ನೋಡ್ತೇವೆ ಜಾಮೀನು ನೋಡೋವಾಗ ಸಹ ಆ ತೂಕಕ್ಕೆ ಸರಿಯಾಗಿ ಜಾಮೀನ್ದಾರ ಇರಬೇಕು ಒಂದು ಸರ್ಕಾರಿ ನೌಕರಲ್ಲಿದ್ದವ ಜಾಮೀನು ಕೊಟ್ಟರೆ ಅಡ್ಡಿ ಇಲ್ಲ ಹೇಗಾಗಿರೋ ನಂತರ ಜಾಮೀನದ ವಸೂಲು ಮಾಡಲಿಕ್ಕೆ ಆಗ್ತದೆ ಆದರೆ ಒಂದೇ ಥರದ 2-3 ಜನ ಜಾಮೀನು ಕೊಟ್ಟಾಗ ಭಾರಿ ಕಷ್ಟ ಆಗ್ತದೆ ಜಾಮೀನಿನಲ್ಲಿ ಸಹ ಒಂದು ಲಿಮಿಟ್ ಇರಬೇಕು ಒಬ್ಬರಿಗೆ 2 ಅಂತ ಕಾಣ್ತದೆ ಇಬ್ಬರಲ್ಲ ಒಂದು ವ್ಯಕ್ತಿಗೆ 2 ಸಲ ಕೊಡ್ಬೋದು ಇಬ್ಬರು ಅವ್ರು ಪ್ರತಿಯೊಬ್ಬರಿಗೂ ಜಾಮೀನು ಕೊಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಬಾಕಿ ಆದಾಗೆಲ್ಲ ಅವರನ್ನು ಕೇಳಲಿಕ್ಕೂ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ವ್ಯವಹಾರ ಚೆನ್ನಾಗಿ ಸುಸೂತ್ರವಾಗಿ ನಡೆಯಲಿ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ ಅಭಿವೃದ್ಧಿ ಪದಕ್ಕೆ ಬಂದು ಸೊಸೈಟಿ ನಿಮಗೆ ಒಳ್ಳೆ ಒಂದು ಹಣಕಾಸಿನ ರೀತಿಯಲ್ಲಿ ನಿಮ್ಮ ಜೀವನ ಚೆನ್ನಾಗಿ ನಡೆಯಲಿ ಲಘುಮುಖದ ಸೇವೆ ಇರಲಿ ಮುಖ್ಯವಾಗಿ ಚಿನ್ನಾಭರಣ ಅಡ ಇಟ್ಟಾಗ ಆ ಚಿನ್ನನ ಯಾರು ನೀವು ತಗೊಳ್ತೀರಿ ಅದನ್ನ ಆಚಾರ್ಯರಿದ್ದರೆ ಚೆನ್ನಾಗಿ ಪರಿಶೀಲನೆ ಮಾಡಿ ನೀವು 9 ಸಭೆ ನಡೆಸಿದ್ದೀರಿ ತಿಂಗಳಲ್ಲಿ ವರ್ಷದಲ್ಲಿ ಪ್ರತಿ ಸಭೆಯಲ್ಲೂ ಅಧ್ಯಕ್ಷರು ಯಾರ ಅನುಪಸ್ಥಿತಿಯಲ್ಲಿ ನಿರ್ದೇಶಕರಿದ್ದಾಗ ಆ ಒಂದು ಚಿನ್ನದ ಪ್ರತಿಯೊಂದು ಲೆಡ್ಜರು ಮತ್ತು ಚಿನ್ನದ ಪರಿಶೋಧನೆ ಮಾಡಬೇಕು ಯಾಕೆಂದರೆ ಕೆಲವು ನಾನೀಗ ಇಲ್ಲಿ ಪ್ರಚಾರವಾಗಿ ಹೇಳ್ತಾ ಇಲ್ಲ ಕೆಲವು ಸೊಸೈಟಿಯಲ್ಲಿ ಭಾಳ ಆತಂಕಕಾರಿ ಘಟನೆ ನಡೆದಿದೆ ಅದಕ್ಕೆ ಆ ಇಟ್ಟ ಚಿನ್ನಕ್ಕೂ ಕೊಟ್ಟಂಥ ಸಾಲಕ್ಕೂ ಸುಸೂತ್ರವಾಗಿರಬೇಕು ನಾಳೆ ಸಾಲ ನಾವು ಒಂದು ವೇಳೆ ಏಳನ ಮಾಡಿದರೂ ಆ ಚಿನ್ನ ಕರೆಕ್ಟಾದ ಚಿನ್ನ ಆಗಿರಬೇಕು ನಕಲಿ ಎಲ್ಲ ಬಂದರೆ ಈಗ ಭಾರಿ ಕಷ್ಟ ಆದ್ದರಿಂದ ಸಿಬ್ಬಂದಿಗಳಿಗೂ ಸಹ ಅದು ಜೀವನಕ್ಕೆ ಮುಂದೆ ತೊಂದರೆ ಆಗ್ತದೆ ಆದ್ದರಿಂದ ನಗುಮುಖದ ಸೇವೆಯನ್ನು ಕೊಟ್ಟು ಈ ಒಂದು ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ 4 ವರ್ಷ ಕಳೆದಿದೆ ಮುಂದೆ ಈ ಕೊಲ್ಲ ಪರಿಸರದಲ್ಲಿ ಚೆನ್ನಾಗಿ ಬೆಳೆದು ಒಂದೆರಡು ಇನ್ನೂ ಸಹ ಬ್ರ್ಯಾಂಚ್ಗಳನ್ನು ಅದು ಪರಿಸರದಲ್ಲಿ ನಡೆಸಿದೆ ಅಂತ ಹೇಳಿ ಅವಕಾಶಕ್ಕಾಗಿ ನನಗೆ ಮಾತಾಡಲಿಕ್ಕೆ ಕೊಟ್ಟಂಥ ಅಧ್ಯಕ್ಷರಿಗೂ ನಿರ್ದೇಶಕರಿಗೂ ಸಿಬ್ಬಂದಿ ವರ್ಗದವರಿಗೂ ಒಂದಿಷ್ಟ ನನ್ನೆಲ್ಲ ಮಹಾತ್ಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಶಾರದಾ ಮಾತೆ ಮುಂದೆ ಸಹಕಾರಿಯ ಕುರಿತು ಕುಮಾರಿ ಸೌಮ್ಯ ಇವರಿಂದ 2 ಮಾತು ಭಾರತದಲ್ಲಿ 1904ರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತರುವುದರೊಂದಿಗೆ ಸಹಕಾರ ಚಳುವಳಿ ಪ್ರಾರಂಭವಾಗಿದ್ದು ಸಹಸ್ರಮಾನವನ್ನು ದಾಟಿ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ ನಾಗರಿಕ ಸಮಾಜದ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನದ ಸವಾಲುಗಳನ್ನು ನಮ್ಮೊಳಗಿನ ಸಹಕಾರಿ ತತ್ವದ ಸಾಮೂಹಿಕ ಪ್ರಯತ್ನಗಳಿಂದ ನಿವಾರಣೆ ಮಾಡಿಕೊಳ್ಳುವುದೇ ಸಹಕಾರಿಯ ಮೂಲ ಉದ್ದೇಶ ಎಲ್ಲರಿಗಾಗಿ ನಾನು ನನಗಾಗಿ ಎಲ್ಲರೂ ಇದು ಸಹಕಾರಿಯ ಮೂಲ ತತ್ವ ಪರಸ್ಪರ ಸಹಕಾರ ನಂಬಿಕೆಯ ಅಮೂಲ್ಯ ತತ್ವಗಳ ಬುನಾದಿಯ ಮೇಲೆ ಸಹಕಾರಿ ಸಂಘಗಳ ಅಸ್ತಿತ್ವವಿದೆ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಾವಲಂಬನೆಯ ಬದುಕಿಗೆ ಸಹಕಾರಿ ತತ್ವ ವಿಶೇಷ ಕೊಡುಗೆಗಳನ್ನು ನೀಡಿದೆ ಆರ್ಥಿಕ ಸ್ವಾವಲಂಬನೆಯ ಉದ್ದೇಶದಿಂದ ಆರಂಭಗೊಂಡ ಸಹಕಾರಿ ಚಳುವಳಿ ಕೃಷಿ ಹೈನುಗಾರಿಕೆ ತೋಟಗಾರಿಕೆ ಕೈಗಾರಿಕೆ ಹೀಗೆ ಎಲ್ಲ ಕ್ಷೇತ್ರವನ್ನು ಆವರಿಸಿಕೊಂಡಿದೆ ಎಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದೆ ನಮ್ಮ ದೇಶದ ಮೊದಲ ಸಹಕಾರ ಸಂಘ ನಮ್ಮ ಕರ್ನಾಟಕದ ಗದಗ ಜಿಲ್ಲೆಯ ಕನಗಿನ ಆಳದಲ್ಲಿ 1905ರಲ್ಲಿ ನೋಂದಾಯಿಸಲ್ಪಟ್ಟಿತ್ತು ಎನ್ನುವುದು ನಮಗೆ ಹೆಮ್ಮೆಯ ವಿಚಾರ ಸಹಕಾರಿ ತತ್ವದ ಧ್ಯೇಯ ಆದರ್ಶಗಳನ್ನು ಕುರಿತು ನಮ್ಮ ಸೌಂದರ್ಯ ಓಂ ಸಾಯಿ ಸೌಹಾರ್ದಕ ಸಹಕಾರಿ ನಿಯಮಿತ ಕೊಲ್ಯ 2017-18ರಲ್ಲಿ ಆರಂಭಗೊಂಡು ಸಹಕಾರಿ ಕ್ಷೇತ್ರದಲ್ಲಿ 4 ವರ್ಷಗಳ ಪುಟ್ಟ ಹೆಜ್ಜೆಯನ್ನಿಟ್ಟು ನಿಮ್ಮೆಲ್ಲರ ಸಹಕಾರದಿಂದ ಮುಂದುವರಿಯುತ್ತಿದೆ ನಮ್ಮ ಸಹಕಾರಿಯಲ್ಲಿ RTC ಇ-ಸ್ಟ್ಯಾಂಪ್ ಮತ್ತು ಮಣಿಪಾಲ್ ಆರೋಗ್ಯ ಕಾರ್ಡ್ ಸೌಲಭ್ಯವಿದೆ ನಮ್ಮ ಸಹಕಾರಿ ಸದಸ್ಯರಿಗೆ ಅತಿ ಬಡತನ ಮತ್ತು ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ ನೀಡುತ್ತಾ ಬಂದಿರುತ್ತೇವೆ ಮತ್ತು ಸಹಕಾರಿಯ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುತ್ತೇವೆ ಇನ್ನೂ ಕೂಡ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಹಕಾರಿಯ ವತಿಯಿಂದ ಕೈಗೊಳ್ಳಲು ನಿಮ್ಮ ಸಹಕಾರವು ಅತಿ ಅಗತ್ಯ ಅಧ್ಯಕ್ಷರ ಅನುಮತಿಯ ಮೇರೆಗೆ ಬರಬಹುದಾದ ಇತರ ವಿಷಯಗಳು ನಮ್ಮ ಸಹಕಾರಿ ಅಧ್ಯಕ್ಷರಾದ ಶ್ರೀಯುತ ಸೌಂದರ್ಯ ರಮೇಶ್ ಇವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನೀಡಬೇಕಾಗಿ ವಿನಂತಿ ಎಲ್ಲ ಸಹಕಾರಿ ನಮ್ಮ ಸಹಕಾರಿ ಸದಸ್ಯರು ಹಾಗೂ
ನಮ್ಮ ಬೆನ್ನೆಲುಬಾಗಿ ನಿಂತ ಎಲ್ಲ ಡೈರೆಕ್ಟರ್ಗಳಿಗೆ ವಂದಿಸ್ತಾ ಇದ್ದೀನಿ. ಯಾಕಂದರೆ ನೀವೆಲ್ಲ ಇರೋದರಿಂದ ನಮ್ಮ ಸಹಕಾರಿ ಸಂಘ ಬೆಳೀತಾ ಇದೆ. ಮುಖ್ಯವಾಗಿ ಸಹಕಾರಿ ಅಂದರೆ ಏನಂತೆಲ್ಲ ಜನರಿಗೆ ಗೊತ್ತಿಲ್ಲ. ನನ್ನ ಅನುಭವ ಪ್ರಕಾರ ಇಲ್ಲಿ ನಾನು ಸಹಕಾರಿ ಓಪನ್ ಮಾಡಿಕೊಂಡು 500 ರೂಪಾಯಿ ಹಾಕೋದು ಲೋನ್ ಕೇಳೋದು, 500 ರೂಪಾಯಿ ಹಾಕೋದು ಲೋನ್ ಕೇಳೋದು, ಸಾಯಂಕಾಲ ಆಗೋ ಲೋನ್ ಕೊಡಬೇಕು, ಇಲ್ಲಾಂದರೆ ಸದಸ್ಯತ್ವ ವಾಪಸ್ ಕೊಡಿ ಅಂತ. ನಿಜವಾಗಲೂ ಸಹಕಾರಿ ಅಂದರೆ ಅದಲ್ಲ, ಸಹಕಾರಿ ಅಂದರೆ ನಾವೆಲ್ಲ ಒಂದು ಕುಟುಂಬ ಇದ್ದಾಗ. ನಾವು ಇವತ್ತು ಪದ್ಮಶ್ರೀ ಪ್ರಶಸ್ತಿ ಇದೆ ರಾಜಪ್ಪನವರು, ಅವರು ನಮ್ಮ ಸಹಕಾರಿ ಮೆಂಬರು, ಇದನ್ನು ನಮ್ಗೆ ಹೇಳೋಕ್ಕೆ ಹೆಮ್ಮೆ. ಅದೇ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಅವರು ನಮ್ಮ ಸಹಕಾರಿಗಳ ಮೆಂಬರು, ಇದು ಹೆಮ್ಮೆ. ನಮ್ಮ ಸಹಕಾರಿಯಿಂದ ಇವಾಗ ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನ ಕೊಟ್ಟಿದ್ದೀವಿ. ಈ ವಿದ್ಯಾರ್ಥಿ ಎಲ್ಲ ನಮ್ಮ ಸದಸ್ಯರ ದುಡ್ಡು, ನಂದು ಅಧ್ಯಕ್ಷರ ದುಡ್ಡಲ್ಲ. ಅದು ನಿಮಗೆ ಇಂಡಿವಿಜುವಲ್ ಆಗಿ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಇಂಥ ಸಹಕಾರಿಗಳ ಮುಖಾಂತರ ನೀವು ಹೆಲ್ಪ್ ಮಾಡೋಕ್ಕಾಗುತ್ತೆ. ಸಹಕಾರಿಗಳಿಗೆ ಕೆಲವರು ನಮಗೆ ಡಿವಿಡೆಂಡ್ ಕೇಳ್ತಾ ಇದ್ರು, ನಾನು ಸ್ವಲ್ಪ ಖರ್ಚು ಮಾಡೋದು ಜಾಸ್ತಿ, ಯಾಕಂದರೆ ಈ ವಿದ್ಯಾರ್ಥಿ ವೇತನ, ಈ ಪದ್ಮಶ್ರೀ ಪ್ರಶಸ್ತಿ ಇಂಥವರಿಗೆಲ್ಲ, ಅದರಿಂದ ನಮ್ಮ ಡಿವಿಡೆಂಡ್ಗೆ ಸ್ವಲ್ಪ ಕುಂಠಿತವಾಗಿದೆ. ಇದನ್ನು ನಾನು ಕ್ಷಮೆ ಯಾಚಿಸ್ತಾ ಇದ್ದೀನಿ. ಬರೋ ಸಲ ಖಂಡಿತವಾಗಲೂ ಡಿವಿಡೆಂಡ್ಗೆ ಮತ್ತು ನಿಮ್ಮ ಸದಸ್ಯರ ಪೂರ್ತಿ ಸಹಕಾರ ನಮ್ಗಳಿಗೆ ಬೇಕು. ನೀವು ಸದಸ್ಯರುಗಳು ನಾವು ಎಲ್ಲಿ ಎಡವ್ತೀವಿ ಅದನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಎಲ್ಲಾದರೂ ಹೇಳಿದ್ರು ಇವಾಗ ಪ್ರಕಾಶ್ ಅವರು ಒಳ್ಳೆ ಒಳ್ಳೆ ಸಜೆಷನ್ಗಳನ್ನು ಕೊಟ್ಟರು, ನಿಜವಾಗಿ ನಾವು ಅರ್ಥ ಮಾಡೋಕ್ಕೆ ಸುಮಾರಿದೆ. ಇನ್ನೊಂದು ಎಮ್ಮೆ ಅಂತ ಹೇಳಿದ್ರೆ ನಾನು ಸಹಕಾರಿ ಮಾಡಿದ ಮೇಲೆ ನಾವೆಲ್ಲ ಸೇರಿಕೊಂಡು ಸಹಕಾರಿ ಮಾಡಿದ್ವಿ, ಇದರಿಂದ ಒಂದು 4 ಜನಕ್ಕೆ ಕೆಲಸ ಸಿಕ್ಕಿದೆ. ಇದು ಒಂದು ಸಂತೋಷದ ವಿಷಯ. ನಾವು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡೋಕ್ಕಾಗಲ್ಲ, ನಾವೆಲ್ಲ ಸೇರಿಕೊಂಡು ಬಿಟ್ಟು ನಿಮ್ಮ ಒಂದು ಅನುಗ್ರಹದಿಂದ ಅವರಿಗೊಂದು ಕೆಲಸ ಸಿಕ್ಕಿದೆ. ಇವಾಗ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ನಾವು. ಉದ್ಯೋಗ ಸೃಷ್ಟಿ ಮಾಡಬೇಕಂದ್ರೆ ಇಂಥ ಸಹಕಾರಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಬೆಳೀತಾ ಇರಬೇಕು. ಎಲ್ಲರಿಗೂ ನಾನು ಇದನ್ನು ಹೇಳೋದು ಅಂತ ಹೇಳಿದ್ರೆ, ಪ್ರಕಾಶ್ ಅವರು ಹೇಳಿದ್ರು ನಾವು ಸ್ವಲ್ಪ ಹಿಂದೆ ಹೋಗಿದ್ದೀವಿ ಕಲೆಕ್ಷನ್, ಬಟ್ ಅದು ದುಡ್ಡು ಎಲ್ಲೂ ಹೋಗಲ್ಲ. ಸಹಕಾರಿದ್ದು ದುಡ್ಡು ಯಾವುದೇ ಥರದಲ್ಲಿ ಮೋಸ ಮಾಡೋಕ್ಕಾಗಲ್ಲ. ಅವನು ಡೆತ್ ಆದ್ರೂ ಅವನ ಜಾಮೀನು ಅವನಾದರೂ ಕಟ್ಟಲೇಬೇಕು. ಅದು ಇವಾಗ ಹೊಸ ರೂಲ್ಸ್ ಮಾಡಿದೆ, ಜಾಮೀನು ಅವನಿಗೆ ತಗೊಂಡಷ್ಟೇ ಜವಾಬ್ದಾರಿ ಅವನಿಗಿದೆ. ಈ ಕೊರೋನಾದಿಂದ ಸ್ವಲ್ಪ ಕುಂಠಿತವಾಗಿದೆ, ಅದೆಲ್ಲ ರಿಕವರಿ ಆಗುವವರೇ. ಎಲ್ಲ ಸ್ವಂತ ಮನೆ ಇರುವವರಿಗೆ ನಾವು ಕೊಟ್ಟಿದ್ದೀವಿ, ಯಾರು ಓಡಿ ಹೋಗೋರು ಯಾರು ಇಲ್ಲ ಇದರಲ್ಲಿ. ಯಾಕಂದರೆ ಒಂದು ಟೈಮ್ ಈ ಸಹಕಾರಿ ಅಂತ ಹೇಳಿದ್ರೆ ಈ ಬ್ಯಾಂಕಿಗಾದರೂ ಮೋಸ ಮಾಡ್ಬೋದು, ಸಹಕಾರಿಗಳಿಗೆ ಮೋಸ ಮಾಡೋಕ್ಕಾಗಲ್ಲ, ಇದು ಖಂಡಿತ. ಇಟ್ಟ ಡೆಪಾಸಿಟನ್ನು ಇರ್ತದೆ, ಡೆಪಾಸಿಟಿಗೆ ಬಡ್ಡಿನೂ ಸಿಗುತ್ತೆ, ಎಲ್ಲ ರೀತಿಯ ಒಳ್ಳೆ ರೀತಿಯಲ್ಲಿ ನಡೀತದೆ. ಎಲ್ಲ ನಿಮ್ಮ ಸಹಕಾರ ಇನ್ನೂ ಇದೇ ಥರ ಇರಲಿ. ಆದಷ್ಟು ಸದಸ್ಯರನ್ನು ಮಾಡಿ, 500 ರೂಪಾಯಿಗೆ ಸದಸ್ಯರಲ್ಲ, ಒಂದು 10,000, 5,000 ಇದೆಲ್ಲ. ಇವರು ನಮ್ಮ ಬ್ಯಾರಿನವರಿದ್ದಾರೆ, ಅವರು ಹೇಗೆ ನಮ್ಮ ಒಂದು ಅಷ್ಟು ಡೆಪಾಸಿಟ್ ಇಟ್ಟವರೆ ಅಷ್ಟು ಶೇರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ ನೀನು ಸಹಕಾರಿ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲಿಂದ ಮಂಗಳೂರಿಂದ ಬಂದುಬಿಟ್ಟು ಇಲ್ಲಿ ಮಾಡಿದ್ದಾರೆ. ಮತ್ತು ಅವರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಎಲ್ಲರೂ ಚೆನ್ನಾಗಿ ಹೇಳಿ. ಇವಾಗ ಪ್ರಕಾಶ್ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಒಂದು ನಿಮ್ಮ ಸದಸ್ಯರುಗಳಿಗೆ ಏನೇ ಇದ್ದರೂ ನಮ್ಮಲ್ಲಿ ಮುಕ್ತ ಅವಕಾಶ ಇದೆ, ಬಂದುಬಿಟ್ಟು ಏನಾದರೂ ನಾವು ಎಡವಿದ್ದೀರಿ ಅಂಥದ್ದು ಏನಾದರೂ ನಮಗೆ ಸಜೆಷನ್ ಕೊಡಿ. ನಿಮ್ಮ ಸಜೆಷನ್ಗೋಸ್ಕರ ನಾವು ಕಾತುರನಿರ್ತೀವಿ. ಇವಾಗ ಮಧ್ಯಾಹ್ನ ಊಟ ಸಮಯ ಆಯಿತು. ನನ್ನ ಮಾತನ್ನು ಇಷ್ಟಿಗೆ ಮುಗಿಸ್ಕೊಂಡು ಎಲ್ಲರಿಗೂ ವಂದನೆಗಳನ್ನ ಹೇಳ್ತಿದ್ರು. ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದಗಳು. ಇಂದಿನ ಈ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸೌಂದರ್ಯ ರಮೇಶ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಸಂಸ್ಥೆಯ ನಿರ್ದೇಶಕರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಈ ವಾರ್ಷಿಕ ಸಾಮಾನ್ಯ ಸಭೆಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಇವರಿಗೂ ನಮ್ಮ ಸಹಕಾರ್ಯ ಪರವಾಗಿ